ಬೆಳಗಾವಿ ನಗರದಲ್ಲಿ ಬಹಳ ವರ್ಷದಿಂದ ಈ ಶೂಟ್ ಔಟ್ ಪ್ರಕರಣ ಫೈರಿಂಗ್ ಪ್ರಕರಣ ಆಗಿರಲಿಲ್ಲ ಮೊನ್ನೆ 7ನೇ ತಾರೀಕು ಸಾಯಂಕಾಲ 7:30 ಸಮಯದಲ್ಲಿ ಬೆಳಗಾವಿ ಜಿಲ್ಲಾ ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷರಾದಂತ ರವಿ ಕೋಕಿತ್ಕರ್ ಅವರ ಮೇಲೆ ಫೈರಿಂಗ್ ಆಯಿತು ಈ ವಿಷಯ ಅತ್ಯಂತ ಗಂಭೀರವಾದ ವಿಷಯ ಇದು ಈಕ್ವಲ್ ಟು ಮರ್ಡರ್ ಕೊಲೆಯ ಸಮಾಂತರವಾದಂತ ಪ್ರಕರಣ ಇದು ಕೂದಲ ಎಳೆಯಷ್ಟು ವ್ಯತ್ಯಾಸ ಆಗಿದ್ದರಿಂದ ಬಚಾವಾಯಿತು ಆದರೆ ಒಂದು ಮರ್ಡರ್ ಆಗ್ತಿತ್ತು ಆಗಿದ್ರೆ ಇಡೀ ರಾಜ್ಯಾದ್ಯಂತ ಗಲಭೆ ಆಗ್ತಿತ್ತು ಗಲಾಟೆ ಆಗ್ತಿತ್ತು ಮತ್ತು ಅವರ ಮನೆ ಅನಾಥ ಆಗ್ತಿತ್ತು ಅಂತ ಗಂಭೀರ ಪ್ರಕರಣವನ್ನ ಬೆಳಗಾವಿ ಪೊಲೀಸ್ ಇಲಾಖೆಯವರು ಬಹಳ ದುರ್ಲಕ್ಷ ಅಲಕ್ಷ ಮತ್ತು ವ್ಯವಸ್ಥಿತವಾಗಿ ತಪ್ಪು ದಾರಿಗೆ ಇಳಿಯುವಂತ ಪ್ರಕ್ರಿಯೆ ನಡೆಯತಾ ಇದೆ ಇದು ಪಾರದರ್ಶಕವಾಗಿಲ್ಲ ತನಿಖೆ ಪಾರದರ್ಶಕ ಆಗಿಲ್ಲ ಸೋ ಆ ದೃಷ್ಟಿಯಿಂದ ಒಂದು ರಾಜಕೀಯ ಪ್ರೇರಿತವಾದಂತ ಪ್ರಕರಣ ಇದು ಇದನ್ನ ವೈಯಕ್ತಿಕ ದ್ವೇಷ ವೈಯಕ್ತಿಕ ಜಗಳ ವೈಯಕ್ತಿಕ ಆರ್ಥಿಕತೆ ಅಥವಾ ಇನ್ಯಾವುದೋ ಪ್ರಕರಣದ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಕಮಿಷನರ್ ಹೇಳಿದರೆ ನಾನು ಹೇಳ್ತೀನಿ ತಪ್ಪು ವೈಯಕ್ತಿಕ ಅಲ್ಲ ಇದು ಅವತ್ತೇ ನಾನು ಹೇಳಿದ್ದೆ ವೈಯಕ್ತಿಕ ಅಲ್ಲ ಇದು ಅದು ಇರಬಹುದು ಆದರೆ ಇದರ ಹಿಂದೆ ಇನ್ನು ಸಾಕಷ್ಟು ಕೈಗಳ ಕೆಲಸ ಮಾಡಿದಾವೆ ಅಂತ ಅನ್ನುವಂತ ಅವತ್ತು ಹೇಳಿದೆ ಈಗಲೂ ನಾನು ಹೇಳ್ತಾ ಇದೀನಿ ಇದೊಂದು ವ್ಯವಸ್ಥಿತವಾದಂತ ರಾಜಕೀಯ ಪ್ರೇರಿತವಾದಂತ ಕೊಲೆ ಪ್ರಯತ್ನ ಆಗಿದೆ ಮತ್ತು ಈ ರಾಜಕೀಯ ಪ್ರಭಾವದಿಂದ ಪೊಲೀಸ್ ಇಲಾಖೆ ಈ ಕೇಸ್ ನಲ್ಲಿ ನಾಳೆದು ಈ ಕೇಸ್ ನಲ್ಲಿ ಎಲ್ಲೋ ಒತ್ತಡಕ್ಕೆ ಎಲ್ಲೋ ಆಶೆಗೆ ಮಣಿತಾ ಇದ್ದಾರೆ ಅಂತ ಅನ್ನುವಂತದ್ದು ನಾನು ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಹೇಗೆ ಯಾವ್ಯಾವ ರೀತಿ ಇವತ್ತಿನ ತನಕ ಇವತ್ತಿನವರೆಗೆ ಈ ಒಂದು ಕೊಲೆ ಪ್ರಕರಣದ ಈ ಘಟನೆಯನ್ನ ಇವತ್ತಿನವರೆಗೆ ಐ ವಿಟ್ನೆಸ್ ಅಂದ್ರೆ ಆ ಕಾರಿನ ಒಳಗಡೆ ಇದ್ದಂತ ಮೂರು ಜನರದ್ದು ಇನ್ನೂವರೆಗೆ ಹೇಳಿಕೆ ತಗೊಂಡಿಲ್ಲ ಇನ್ನೂವರೆಗೆ ಹೇಳಿಕೆ ತಗೊಂಡಿಲ್ಲ ಆ ಫೈರಿಂಗ್ ಆದಂತ ಪ್ಲೇಸ್ ನ ಆಜುಬಾಜು ಮನೆ ಅಂಗಡಿ ಗ್ಯಾರೇಜು ಅಲ್ಲಿ ಹೋಟೆಲ್ಗಳಿದ್ದಾವೆ ಅವ್ರದ್ದು ಯಾರ್ದು ಕೂಡ ತಗೊಂಡಿಲ್ಲ ಅಂದ್ರೆ ಎಷ್ಟು ಗಂಭೀರ ತಗೊಂಡಿದ್ದಾರೆ ಅಂತ ಅನ್ನೋದು ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮ್ಗೆ ಇನ್ನು ಸಿಸಿ ಕ್ಯಾಮೆರಾದಲ್ಲಿ ಎರಡು ವೆಹಿಕಲ್ ಇದ್ದಾವೆ ಒಂದು ಸ್ಕೂಟರ್ ಇದೆ ಇನ್ನೊಂದು ಬೈಕ್ ಇದೆ ಬೈಕು ಸ್ಪೀಡ್ನಲ್ಲಿ ಹೋಗಿದೆ ಸ್ಕೂಟರು ಎಡಗಡೆ ಆ ಶಾಲೆಯ ಕಡೆಗೆ ಹೋಗಿದೆ ಅದು ಸ್ಕೂಟರ್ ಅನ್ನು ಸೀಸ್ ಮಾಡಿದ್ದಾರೆ ಬೈಕ್ ಇಲ್ಲ ಇನ್ನುವರೆಗೆ ಬೈಕ್ ಸೀಸ್ ಮಾಡಿಲ್ಲ ಬೈಕ್ ಯಾವುದು ಅಂತ ಅನ್ನೋದು ಇನ್ನುವರೆಗೆ ಕಂಡು ಹಿಡಿದಿಲ್ಲ ಮತ್ತು ಸ್ಕೂಟರ್ನಲ್ಲಿ ಇಬ್ಬರಿದ್ದಾರೆ ಅದರಲ್ಲಿ ಇಬ್ಬರಿದ್ದಾರೆ ನಾನು ಹೇಳ್ತೇನೆ ಇದೊಂದು ಗ್ಯಾಂಗ್ ಇದೆ ಒಂದು ಟೋಟಲ್ ಒಂದು ಟೀಮ್ ಇದೆ ಇಬ್ರು ಇಬ್ರು ನಾಲ್ಕು ಐದು ಅಂತ ನಾನು ಹೇಳಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಜಿಸಿದೆ ಇದೊಂದು ಕುತಂತ್ರ ನಡೀತಾ ಇದೆ ಹಿಂದೂ ವಿರೋಧಿ ಕುತಂತ್ರ ಇದು ರಾಜಕೀಯ ಸ್ವಾರ್ಥದ ಕುತಂತ್ರ ಇದು ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದು ಬೈಕು ಯಾರ್ದು ಎಲ್ಲಿ ಹೋಯಿತು ಯಾರವರು ಅನ್ನೋದು ಇನ್ನೂವರೆಗೆ ಇಲ್ಲ ಮೂರು ಜನ ಸರೆಂಡರ್ ಆಗಿದ್ದಾರೆ ಆ ಮೂರು ಜನ ಸರೆಂಡರ್ ಆಗಿದ್ದು
ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲ ಅಲ್ಲ, ಬೇರೆ ಯಾವುದೋ ಒಂದು ಆಫೀಸರ್ ಎದುರುಗಡೆ ಸರೆಂಡರ್ ಆಗಿದ್ದಾರೆ. ಯಾಕೆ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ಯಾಕೆ ಸರೆಂಡರ್? ಮೊದಲು ಒಂದು ಕಾಲಿ ಹೊಡೆದು ಕೆಳಗಡೆ ಏನೋ ಬಿತ್ತು ಅಂತ ಅನ್ನೋದು ಹೇಳಿದಾರೆ. ಅವನು ಗ್ಲಾಸ್ ಹೊಡೆದು ಕಾಲಿಗೆ ಹೊಡೆದಿದೆ, ಬಲಗಾಲಿಗೆ ಅವನು ಕಾಲಿಗೆ ಹೊಡೆದಿದೆ, ಹೊಡೆದು ಕೆಳಗಡೆ ಬಿದ್ದಿದೆ ಅಂತನ್ನುವಂಥದ್ದು ಹೇಳಿಕೆಯನ್ನು ಹೇಳಿದ್ರೂ ಕೂಡ ಆ ಎರಡನೆಯ ಬುಲೆಟಿನ ಸಂಬಂಧಪಟ್ಟಾಗೆ ಏನೂ ಯೋಚನೆ ಮಾಡಲಿಲ್ಲ. ಯಾವಾಗ ಸಿಕ್ತು ಎರಡನೇ ಬುಲೆಟ್ಟು ಅಂತಂದರೆ, ರವಿ ಕೋಕಿತ್ಕರ್ ಯಾವುದೋ ಒಂದು ದಾಖಲೆ ಬೇಕಾಗಿದೆ ಅಂತ ಹೇಳಿ ಆ ಕಾರಿನಲ್ಲಿ ಸೀಸ್ ಮಾಡಿದಂಥ ಕಾರಿನಲ್ಲಿ ಒಳಗಡೆ ಹೋಗಿ ನೋಡಿದಾಗ ಅವಾಗ ಎರಡನೇ ಬುಲೆಟ್ ಸಿಕ್ಕಿದೆ. ಇವರಿಂದಲ್ಲ, ಪೊಲೀಸರಿಂದಲ್ಲ, ಪೊಲೀಸರು ಎನ್ಕ್ವೈರಿ ಮಾಡೇ ಇಲ್ಲ, ಅಲ್ಲಿ ನೋಡೇ ಇಲ್ಲ. ಅಂದರೆ ಎಷ್ಟು ದುರ್ಲಕ್ಷ್ಯ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತನ್ನುವಂಥದ್ದು ಇದೇ ಸಾಕ್ಷಿ ಹೇಳ್ತೀನಿ ನಾನು. ಇನ್ನು ಎಫ್ ಎಸ್ ಎಲ್ ಸಂಬಂಧಪಟ್ಟಾಗೆ ಇನ್ನೂವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಸೊ ಈ ರೀತಿಯ ಎಲ್ಲ ಇದನ್ನು ಗಮನಿಸಿದರೆ ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಇನ್ನೊಂದು ಬಹಳ ದೊಡ್ಡ ಗಂಭೀರವಾದಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆರ್ಮ್ಸ್ ಆಕ್ಟ್ ಪ್ರಕಾರ 27 ಸೆಕ್ಷನ್ ಆಕ್ಟ್ ಹಾಕಬೇಕು, ಈ ಇದು ಹಾಕಬೇಕು. ಇವರು ಹಾಕಿದ್ದು 25. ಏನು 25 ಏನು ಹೇಳುತ್ತೆ ಅಂದರೆ, ಇತ್ತು ಆರ್ಮ್ ಇತ್ತು, ಆಯುಧ ಇತ್ತು ಅಂತನ್ನೋದಕ್ಕೆ 25 ಹೇಳುತ್ತೆ. 27 ಏನು ಹೇಳುತ್ತೆ ಅಂದರೆ, ಆರ್ಮ್ ಆಯುಧವನ್ನು ಉಪಯೋಗಿಸಿದ್ದಾರೆ, ಫೈರ್ ಆಗಿದೆ. ಸೊ 25ಗೆ ಶಿಕ್ಷೆ ಇಲ್ಲ, ಅದಕ್ಕೆ ಬಹಳ ದೊಡ್ಡ ಅಪರಾಧ ಅಲ್ಲ ಅದು. ಆದರೆ ಫೈರ್ ಆಗಿದ್ದು 27 ಹಾಕಿಲ್ಲ ಅವರು, ಅಂದರೆ ಎಂಥ ಲೋಪ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. 3 ವರ್ಷದಿಂದ 7 ವರ್ಷವರೆಗೆ ಶಿಕ್ಷೆ ಇದೆ, ಆರ್ ಜೀವಾವಧಿ ಶಿಕ್ಷೆ ಇದೆ, ಆರ್ ಗಲ್ಲು ಶಿಕ್ಷೆ ಇದೆ. 27 ಸೆಕ್ಷನ್ 27A ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ, ಯಾಕೆ ಯಾರು ನಿಮ್ಮ ಮೇಲೆ ತಲೆ ಮೇಲೆ ಕೂತಿದ್ದಾರೆ, ಯಾರಿಗೆ ಬಲಿ ಕೊಡ್ತಾ ಇದ್ದಾರೆ, ನಿಮ್ಮ ಮೇಲೆ ವಿಶ್ವಾಸ ಹೋಗ್ತಾ ಇದೆ, ಗಂಭೀರವಾಗಿ ತಗೊಂಡಿಲ್ಲ ಅಂತ ಅನ್ನೋದಕ್ಕೆ ಇದು ಇದೇ ಕಾರಣ. ವ್ಯವಸ್ಥಿತವಾಗಿ ಇದನ್ನ ಯಾರ್ದೋ ದಬಾಣಿಕೆ ಮೇಲೆ, ರಾಜಕೀಯದ ಪ್ರಭಾವ ನಿಶ್ಚಿತವಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 8ನೇ ತಾರೀಕನೇ ದಾವಣಗೆರೆಯಲ್ಲೋ ಅಥವಾ ಹಾವೇರಿಯಲ್ಲಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೊಂದು ಗಂಭೀರ ಪ್ರಕರಣ ಇದೆ, ಕೂಡಲೇ ನಾನು ತನಿಖೆ ಮಾಡಕ್ಕೆ ಹೇಳಿದ್ದೀನಿ. ಯಾವುದೇ ರೀತಿಯ ಇದರಲ್ಲಿ ಯಾರ್ದು ಏನೂ ಇಲ್ಲದೆ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳದಂತಹ ಮುಖ್ಯಮಂತ್ರಿಗಳನ್ನು ಕೂಡ ಪಕ್ಕಕ್ಕೆ ತಳ್ಳಿ. ಮುಖ್ಯಮಂತ್ರಿಗಳು ಕಿಮ್ಮತ್ತು ಕೊಟ್ಟಿಲ್ಲ, ಮುಖ್ಯಮಂತ್ರಿ ಮೇಲೆ ಇನ್ನೊಬ್ಬ ಯಾರೋ ಇಲ್ಲಿ ಪ್ರಭಾವಿ ರಾಜಕೀಯ ನಾಯಕರ ಇವರ ಮೇಲೆ ಆಟ ಆಡ್ತಾ ಇದ್ದಾರೆ ಅಂತನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ, ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ. ಸೊ ನಾನು ಹೇಳ್ತಾ ಇದ್ದೀನಿ, ಸೊ ಇವೆಲ್ಲವನ್ನು ಗಮನಿಸಿದರೆ ಬೆಳಗಾವಿ ಪೊಲೀಸ್ ಇಲಾಖೆ ಮೇಲೆ ನಮಗೆ ಈ ಕೇಸ್ನಲ್ಲಿ ವಿಶ್ವಾಸ ಇಲ್ಲ. ಈಗ ಒಂದು ಅಲ್ಲ ಹೇಳ್ಬಿಡ್ತೀನಿ, ಮುಗಿದ ನಮ್ಮ ಈ ಕೇಸ್ನಲ್ಲಿ ನನಗೆ ವಿಶ್ವಾಸ ಇಲ್ಲ. ಹಾಗಾಗಿ CID ಕೊಡಬೇಕು, ಇಲ್ಲ SIT ರಚನೆ ಆಗಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದು ರಚನೆ ಮಾಡಿ ಅದನ್ನು ಮಾಡಿ, ಇಲ್ಲ ಒಂದು ಪ್ರೈವೇಟ್ ಅಲ್ಲ ಇದು ಏನು ಇಂಡಿಪೆಂಡೆಂಟ್ ಒಂದು ಇನ್ವೆಸ್ಟಿಗೇಷನ್ ಹಾಕಿ. 1 ತಿಂಗಳು ಗಡುವು ಕೊಡ್ತೀವಿ ಸರ್ಕಾರಕ್ಕೆ, 1 ತಿಂಗಳು ಗಡುವು ಕೊಡ್ತೀವಿ. ಇದನ್ನು CIDಗೆ SIT ಅಥವಾ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಂದರೆ ನಾವು ಮುಂದಿನ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ. ಬುಲೆಟ್ ಹೊಡೆದವರು ಹಿಂದೂಗಳಿಲ್ಲ,
ಪಡ್ಕೊಂಡವರು ಹಿಂದೂಗಳು ಇದ್ದಾರೆ. ನೀವು ಹಿಂದೂಗಳ ಮೇಲೆ ಯಾವುದಿಲ್ಲ ರಾಜಕೀಯ ಬಣ್ಣ ಅಥವಾ ನಿಮ್ಮ ಜಾತಿಯ ಬಣ್ಣ ಹೆಂಗೆ ಯಾಕೆ ಕೊಡ್ತೀರಿ? ಪ್ರತಿ ಸಾರಿ ಯಾವುದೇ ಒಂದು ಘಟನೆ ಆದರೆ ನೀವು ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡ್ತೀವಿ. ಅದು ಅದ್ರ ಇಫೆಕ್ಟ್ ಏನಾಗ್ತದೆ ಸಮಾಜದ ಮೇಲೆ ಅದ್ರ ವಿಚಾರ ಮಾಡಬೇಕು. ಹೇಳ ನೋಡಿ, ವೈಯಕ್ತಿಕ ದ್ವೇಷ ಅಂತ ಹೇಳಿ ಅಭಿಜಿತ್ ಭಾತ್ಕಾಂಡೆ ಅರೆಸ್ಟ್ ಆದಂಥ ವ್ಯಕ್ತಿ ಮತ್ತು ರವಿ ಕೋಕಿತ್ಕರ್ ಮಧ್ಯದಲ್ಲಿ ಜಗಳ ಇತ್ತು ಅಂತನ್ನುವಂಥದ್ದು ಒಂದು ಚಿತ್ರ ಮುಂದೆ ಇಟ್ಟಿದ್ದಾರೆ. ಅಲ್ಲ ಹೇಳ್ತೀನಿ, ಅಲ್ಲ ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. 3 ವರ್ಷ ಆಯ್ತಲ್ರಿ, 3 ವರ್ಷದಲ್ಲಿ ಈ ರವಿ ಕೋಕಿತ್ಕರ್ 3 ವರ್ಷದಲ್ಲಿ ಎಲ್ಲೋ ಬೇರೆ ಕಡೆ ಸಿಗಲೇ ಇಲ್ವಾ? ಸುಲಭವಾಗಿ ಸಿಗುವಂತ ಪ್ಲೇಸಸ್ ನಲ್ಲಿ ಬೇಕಾದವಾಗ ಬೇಕಾದವಷ್ಟು ಹೊಡಿಬಹುದಾಯ್ತು. 3 ವರ್ಷ ಬೇಕಾ? ಒಂದು. ಎರಡನೇದು, ಆ ವಿಷಯದ ಸಂಬಂಧಪಟ್ಟ ಹಾಗೆ ಮಾತುಕತೆಯ ಮೂಲಕ ಮುಗಿಸೋಕೆ ಪ್ರಯತ್ನ ಆಗಿದೆ. ಸೊ ಮಾತುಕತೆಯ ಮೂಲಕ ಆ ಘಟನೆಯ ಸಂಬಂಧಪಟ್ಟ ಮಾತುಕತೆ ಮೂಲಕ ಪ್ರಯತ್ನ ಆದಂತಹ ಘಟನೆ 3 ವರ್ಷ ಆಯಿತು. ಅದು ವ್ಯವಸ್ಥಿತವಾಗಿ ನಮ್ಮ ಹಿಂದೂ ದೊಡ್ಡ ಸಭೆಯ ಸಮಯದಲ್ಲೇ ಯಾಕೆ, ಅದೇ ಸಮಯದಲ್ಲೇ ಯಾಕೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು, ಹೆದರಿಸಬೇಕು? ಏಕೈಕ ಕಾರಣ ಹಿಂದುತ್ವದ ವಿಚಾರಧಾರೆಯಲ್ಲಿ ಮತ್ತೆ ಇಲ್ಲಿ ವಿಘ್ನ ತರಬೇಕು ಅನ್ನುವಂತಹದ್ದೇ ಕಾರಣ ಇದೆ ಅಂತ ಹಿಂದುತ್ವ ಸಂಬಂಧ ಇಲ್ಲಿ ಅಲ್ಲ, ಹಿಂದುತ್ವ ಯಾಕೆ ಅಂತಂದ್ರೆ ಅಲ್ಲ ಅಲ್ಲ, ಆ ರಾಜಕೀಯ ವ್ಯಕ್ತಿಗಳು ಹಿಂದುತ್ವ ಬೆಳೆಯೋದು ಬೇಡ, ಸಂಘಟನೆ ಆಗೋದು ಬೇಡ, ಅದರಿಂದ ನಮಗೆ ಹಾನಿಯಾಗತ್ತೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇರಬಹುದು. ಅಲ್ಲ ಯಾವ ರಾಜಕಾರಣಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅವರು ಎನ್ಕ್ವೈರಿ. ನನಗೆ ಸರ್ಕಾರ ಪೊಲೀಸರು ನನಗೆ ಒಪ್ಪಿಸ್ಲಿ, ನಮ್ಗೆ ಆಗೋದಿಲ್ಲ, ನನ್ನ ಮುತಾಲಿಕರು ನೀವು ತಗೊಳ್ರಿ ಅಂತ 24 ಗಂಟೆ ಒಳಗೆ ಹಿಡಿತೇನೆ ನಾವು. 24 ಗಂಟೆ ಒಳಗಡೆ ಆ ರಾಜಕೀಯ ಒತ್ತ ತರ್ತೀನಿ ನಾವು. ಅವ್ರು ಅವ್ರ ಜವಾಬ್ದಾರಿ, ನನಗೆ ಪಗಾರ ಕೊಟ್ಟಿಲ್ಲ, ಬೇಜವಾಬ್ದಾರಿ ಅಲ್ಲ, ಜವಾಬ್ದಾರಿಯಿಂದನೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಕಾರಣಗಳು ನನ್ನ ಯಾರಂತ ಅವ್ರು ಹೇಳಬೇಕು. ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಯಾರಿಂದ ಯಾಕೆ ಈ ರೀತಿ ಮುಚ್ಚಾಕ್ತಾ ಇದ್ದಾರೆ, ಯಾರ ಒತ್ತಡ ಇದೆ ಅಂತ ಅನ್ನೋದು ಡಿಪಾರ್ಟ್ಮೆಂಟ್ ಹೇಳಬೇಕು, ನಾನೇ ಕೇಳಬೇಕು. ನೋಡಿ ಡಿಪಾರ್ಟ್ಮೆಂಟ್ ಹೇಳಿರಿ, ನಾನು ಡಿಪಾರ್ಟ್ಮೆಂಟ್ ಹೇಳ್ತೇನೆ, ಡಿಪಾರ್ಟ್ಮೆಂಟ್ ಹೇಳ್ತೀನಿ. ಅಲ್ಲ ಮಾಹಿತಿ ಎಲ್ಲ ಇದಾರೆ ಮಾಹಿತಿ ಅವರಿಗೆ. ಇಲ್ನೋಡಿ, ಇದು ಎನ್ಕ್ವೈರಿ ಆಗ್ತಾ 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 ಹೇಗೆ ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅನ್ನೋದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾವು. ಇನ್ನು ಅವರು ದಾರಿ ತಪ್ಪದೆ ಅವರು ತಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದಿದ್ರೆ, ಸಮಾಜದಲ್ಲಿ ನಿಮ್ಮ ಬಗ್ಗೆ ಗೌರವ ಇರಬೇಕು ಅಂತ ಇದ್ರೆ ಕಾನೂನಿನ ಪ್ರಕಾರ ನಡೀರಿ ಅಂತನ್ನುವಂಥ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಗೊತ್ತಿದೆ, ಅವ್ರ ಕಡೆಯಿಂದ ಬರಲಿ ಹೊರಗೆ. ಯಾವುದು ಮೀಟಿಂಗ್ ಆಗಿಲ್ಲ ಅಥವಾ ಯಾವುದೇ ನನ್ನ ಕಾರ್ಯಕರ್ತರಾಗಲಿ ನನ್ನ ಬೆಂಬಲಿಗರಾಗಲಿ ಅವ್ರ ಜೊತೆ ಯಾರ ಜೊತೆ ಕುಂತಿಲ್ಲ. ಇಲ್ಲ, ನಮಗೆ ಯಾವ ತರ ಪೊಲೀಸ್ ಅಧಿಕಾರಿಗಳು ತಿಳಿಸಿರೋ ಅಥವಾ ಯಾವುದೇ ತರದ ಪ್ರಯತ್ನ ಪೊಲೀಸ್ ಅಧಿಕಾರಿಗಳು ಕಾಂಪ್ರಮೈಸ್ ಮಾಡೋದು ಮಾಡಿಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ. ಯಾವ್ದು ತೋರಿಸ್ರಿ, ಯಾವುದೇ ಫೋಟೋ ಇದ್ರೆ ತಂದು ತೋರಿಸಿಲ್ಲ, ಯಾವ್ದು ಜೊತೆ ಸಂಧಾನ ಇಲ್ಲ. ನಾನೇ ಖುದ್ದಾಗಿ ಅವನ ಜೊತೆ ಇರೋರು ಇಬ್ಬರ ಜೊತೆ ನಾನೇ ಮಾತಾಡಿದ್ದೆ. ಈ ವಿಷಯ ಅಷ್ಟು ಗಂಭೀರ ಅಲ್ಲ, ಅವ್ರು ನಮ್ಮ ಜೊತೆ ಇರೋ ಫ್ರೆಂಡೆ, ನನ್ನ ಬಾಳಿ ಫ್ರೆಂಡೆ, ಅದನ್ನು ಯಾವುದಾದ್ರೂ ಹಂತಗಳನ್ನು ಮುಗಿಸಿಬಿಡಿ ಅಂತ. ಯಾವಾಗ? ಇದ್ರ ಮುಂಚೆ ಈಗ 2-3 ತಿಂಗಳ ಹಿಂದೆ. ಅಲ್ಲ, ಏನಾದ್ರು ವ್ಯವಹಾರ ಇತ್ತ ಸರ್ ನಿಮ್ದು ಅವ್ರ ಜೊತೆ? ಇಲ್ಲ ಇಲ್ಲ, ಯಾವುದೇ ತರದ ವ್ಯವಹಾರ ಆಗಲಿ ಅದೇ ಇದೆಲ್ಲ. ಯಾಕಂದ್ರೆ ಅವ್ರಿಗೆ ನಮಗೆ ಒಂದ್ ಸ್ವಲ್ಪ ವಾದ ವಿವಾದ ಆಯ್ತು, ಅದೇ ಹೊಡೆದಾಟಿನಲ್ಲಿ ಅದೇ ವಿಷಯವಾಗಿ ಆಗಿದ್ದು. ಅವ್ರಿಗೆ ನಮ್ಗೆ ಅಂದ್ರೆ ಒಂದು ವೈಯಕ್ತಿಕವಾದ ನಮ್ಮ ಮೇಲೆ ಅವರು ಆರೋಪ ಇಟ್ಟದ ಕಾರಣಕ್ಕೆ ಆಗಿದ್ದು ವಿಷಯ ಅದು. ವೈಯಕ್ತಿಕ ಆದ್ರೂ ಕೂಡ ಆರೋಪ ಕಾರಣ ಬೇಕಲ್ಲ. ಸುಳ್ಳು ಒಂದು ಯಾವ್ದೋ ಆರೋಪ ಇಡ್ತಾ ಇದ್ರು ಅಷ್ಟೇ. ಅದಕ್ಕೆ ಅವ್ರ ವ್ಯವಹಾರನಲ್ಲಿ ನನಗೆ ಯಾವ್ದು ಸಂಬಂಧ ಇರಲಿಲ್ಲ, ಆದ್ರೂ ಸಹ ಅವ್ರು ನಮಗೆ ಆರೋಪ ಇಡ್ತಾ ಇದ್ರು. ಅದಕ್ಕೆ ನಮಗೆ ಅವ್ರಿಗೆ ಅದು ವ್ಯತ್ಯಾಸ ವಾದಿವಾದ.
ಅಷ್ಟೇ ಹೊರತಾಗಿ ಯಾವುದೇ ತರ ನಮ್ಮಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಇರಲಿಲ್ಲ. ಆ ಕಾರಣಕ್ಕೆ ಫೈರಿಂಗ್ ಮಾಡಿದ್ರು. ಹಣಕಾಸಿನ ವ್ಯವಹಾರ ಏನಾಗಿತ್ತು ಸರ್ ನಿಮ್ಮ ಈ ಫೈರಿಂಗ್ ಆದ ಹಿನ್ನೆಲೆ ಯಾವ ವಿಷಯಕ್ಕೆ ಆ ವಿಷಯಕ್ಕಾಗಿದನೋ ಅಥವಾ ಇವರ ಹಿಂದೆ ಯಾರು ಮತ್ತೆ ಕೈವಾಡಿದೇನೋ ಈಗ ಪೊಲೀಸ್ ತನಿಖೆ ಮಾಡ್ತಾ ಇದೆ. ಅವ್ರು ಕುಲಂಕುಶವಾಗಿ ಪೊಲೀಸರು ತನಿಖೆ ಅದೇ ನಮ್ಮ ಆಗ್ರಹ ಇದೆ ಸರ್. ಬೇಸಿಕಲಿ ಬಹಳ ಸಿಂಪಲ್ ಪ್ರಶ್ನೆ ಇದೆ, ಸುಮ್ಮನೆ ಸುತ್ತಿ ಬಳಸಬೇಡಿ. ನೀವು ಎಫ್ಐಆರ್ ಮಾಡಬಹುದಾಗಿತ್ತು, ಇಂಥವ್ರ ಮೇಲೆ ಡೌಟ್ ಇದೆ, ಇದೇ ಕಾರಣ ಕೂಡ ಸಿಂಪಲ್ ಹೇಳ್ಬಿಡಿ. ಹಾಂ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೇನೆ. ನಾವು ಅವ್ರಿಗೆ ಇಂಥವ್ರ ಮೇಲೆ ಇವ್ರದೇ ಅಂತ ಹೆಸರು ತಗೊಂಡು ಎಫ್ಐಆರ್ ಯಾಕೆ ಮಾಡಲಿಲ್ಲ ಅಂದ್ರೆ, ಇದ್ರ ಮುಂಚೆ 4-5 ವರ್ಷದ ಹಿಂದೆ ಸಹ ಫೇಸ್ಬುಕ್ ನಲ್ಲಿ ನನ್ನ ಫೋಟೋ ಹಾಕಿ ಇಸ್ಕೋ ಖತಮ್ ಕರ್ನಾ ಚಾಹಿಯೇ ಅಂತ ಒಂದು ಮುಸ್ಲಿಂ ಹುಡುಗ ಒಬ್ಬ ಹಾಕಿದ್ದ. ಇದು ನಾನು ಹಿಂದೂ ಸಂಘಟನೆ ಒಂದು ಅಧ್ಯಕ್ಷ ಇದ್ದ ಕಾರಣಕ್ಕೆ ಇದು ಯಾರು ಮಾಡಿದಾರೋ ಅಥವಾ ಏನ್ ಮಾಡಿದ ಯಾವ್ದಕ್ಕೆ ಕಾರಣ ಮಾಡಿದಾರೋ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಏನು ಮಾಡಲಿಲ್ಲ. ಪೊಲೀಸ್ ತನಿಖೆ ಎಲ್ಲ ಆಗ್ತಾ ಇದೆ. ನೀವು ಎಫ್ಐಆರ್ ಮಾಡಲಿಲ್ಲ, ನೀವು ಅದ ಕಾರಣ ಹೇಳೋದಕ್ಕಾಗಿ ಎಫ್ಐಆರ್ ಮಾಡಲಿಲ್ಲ. ನಿಮ್ಮ ಆರೋಪ ಯಾಕೆ ಮಾಡಲಿಲ್ಲ? ಎಫ್ಐಆರ್ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಅವಕಾಶ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ನೀವು ಎಲ್ಲ ಆಧಾರ ನಾನು ಹಾಸ್ಪಿಟಲ್ ಮಾಡಿ ತಪ್ಪದು. ನಾನು ಹಾಸ್ಪಿಟಲ್ ನಲ್ಲಿ ಇದ್ದೆ ಆ ಸಮಯದಲ್ಲಿ ಎಫ್ಐಆರ್ ಆಗಿದ್ದಿಲ್ಲ. ಈಗ ಆಗಿದ್ದ ಘಟನೆಗೆ ಎಫ್ಐಆರ್ ಆಗಿದೆಯಲ್ಲ. ನಮಗೆ ಆ ಸಮಯದಲ್ಲಿ ಹೆಸರು ಸಂಬಂಧ ಬರದಲ್ಲ. ಎಫ್ಐಆರ್ ಕಾಪಿನಲ್ಲಿ ಸಂಬಂಧ ಹೆಸರು ಹೇಳೋ ಸಂಬಂಧ ಬರದಲ್ಲ. ಯಾರು ಮಾಡಿದ ನಮಗ್ ಗೊತ್ತಿರಲಿಲ್ಲ. ಯಾಕೆ ನಾವು ಹೆಸರು ಬೇಕು ಇವ್ರಿ ಅಂತ ಇನ್ಕ್ವೈರಿ. ಟೋಟಲ್ ಕಾಂಟ್ರಡಿಕ್ಷನ್ ಇದೆ. ಒಂದ್ ಕಡೆ ಇಪ್ಪತ್ ನನ್ಗೆ ಗೊತ್ತಿದೆ, 24 ಗಂಟೆ ನಾನು ಹೇಳಿ ಕೊಡ್ತೀನಿ ಪೊಲೀಸ್ ಬೇಡಾದ್ರೆ ಅವ್ರು ಹೇಳ್ತಾರೆ, ನೀವ್ ಹೇಳ್ತೀರಿ. ನಾನು ನಾನು ಏನ್ ಹೇಳ್ತಾ ಇದ್ದೀನಿ, ಆ ಸಮಯದಲ್ಲಿ ನನಗೆ ಅವಾಗ ಅಡ್ಮಿಟ್ ಮಾಡಿದ್ರಲ್ಲ ಆ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಆ ಸಮಯದಲ್ಲಿ ನಮಗೆ ಇವ್ರು ಮೂರು ಜನ ಹಾಜರಾಗಿದ್ದಾರೆ. ಹೆಸರು ಹೇಳೋ ಪ್ರಶ್ನೆ ಬರಲ್ಲ ರೀ, ಯಾಕಂದ್ರೆ ನನಗೆ ನನಗೆ ಹೆಸರು ಹೇಳೋ ಪ್ರಶ್ನೆ ಬರ್ತಾ ಇರೋದು. ಸ್ಟೇಟ್ಮೆಂಟ್ ಮಾಡ್ತಾರೆ ವೈಯಕ್ತಿಕ ವಿಷಯ ತಗೊಂಡ್ ನಿಮಗೆ ನಿಮಗೆ ಡ್ಯಾಮೇಜ್ ಮಾಡ್ತಿದ್ದಾರೆ ನೋಡಿ ಸರ್. ಅವ್ರ ವೈಯಕ್ತಿಕ ಗಲಾಟೆ ನಿಮ್ ಹಿಂದೂ ಸಂಘಟನೆಗೆ ಸಮಸ್ಯೆ ಆಗ್ತಿದೆ ಅನ್ನೋ ಅವ್ರ ವೈಯಕ್ತಿಕ ವಿಷಯ. ಅವ್ರು ವೈಯಕ್ತಿಕ ವೈಯಕ್ತಿಕ ಇದ್ರು ವೈಯಕ್ತಿಕ ಹಿನ್ನೆಲೆಯಲ್ಲಿ ಈ ಘಟನೆ ಅಲ್ಲ, ಇದರ ಹಿಂದೆ ರಾಜಕಾರಣ ಇದೆ, ಇದರ ಹಿಂದೆ ಹಿಂದೂ ವಿರೋಧಿ ಶಕ್ತಿಗಳ ಕೆಲಸ.